ಎಟಿಎಂ ಕಳ್ಳರು ದುನಿಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕ್ಗೂ ಮೊದಲು ನಾನು ಇಬ್ಬರು ವ್ಯಕ್ತಿಗಳ ಜೊತೆ ಮಾತನಾಡಿದೆ. ಅವರಿಬ್ಬರು ಕೂಡ ಎಟಿಎಂನಲ್ಲಿ ತಮ್ಮ ಹಣವನ್ನು ಕಳ್ಕೊಂಡವರು. ಒಬ್ಬರು 15,000, ಒಬ್ಬರು 10,000 ಕಳ್ಕೊಂಡಿದ್ದಾರೆ. ಅವ್ರದ್ದೇ ಎಟಿಎಂ ಕಾರ್ಡ್, ಅವ್ರದ್ದೇ ಪಾಸ್ವರ್ಡನ್ನು ಬಳಸಿ ಕಳ್ಳರು ಹೇಗೆ ದುಡ್ಡನ್ನು ಎಗರಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರಿಂದ ಮಾಹಿತಿ ತಗೊಂಡಿತ್ತು. ಹಾಗೆಯೇ ಬ್ಯಾಂಕ್ನವರು ಕೂಡ ಕ್ಲಿಯರ್ ಕಟ್ಟಾಗಿ ಇದರಿಂದ ನಾವು ಯಾವುದೇ ರೀತಿಯಂಥ ಸಹಾಯ ಮಾಡೋದಕ್ಕಾಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಇಂಥ ಸಂದರ್ಭದಲ್ಲಿ ಖಂಡಿತವಾಗಿ ನಾವೇನು ಮಾಡಬೇಕಾಗುತ್ತೆ? ಪೊಲೀಸ್ ಇಲಾಖೆಯ ಮೊರೆ ಹೋಗಬೇಕಾಗುತ್ತೆ. ಸೊ ಪೊಲೀಸ್ ಇಲಾಖೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಬನ್ನಿ ಮಾತಾಡೋಣ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ನಾವು ಕರೆಸಿದ್ದೀವಿ. ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ರಮೇಶ್ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಈಗಾಗಲೇ ಬ್ರೇಕ್ಗೂ ಮೊದಲು ನಾವು ಇಬ್ಬರ ಜೊತೆ ಮಾತಾಡಿದ್ವಿ, ನೀವು ಕೂಡ ನೋಡಿದ್ರೆ. ಸೊ ಇಂಥ ಸಂದರ್ಭದಲ್ಲಿ ಅವರು ಬ್ಯಾಂಕ್ ಅವ್ರು ಹೇಳೋದು ಸಹಜ, ಅವ್ರು ಮಾಡಕ್ ಆಗೋದಿಲ್ಲ ಅಂತಂದ್ಬಿಟ್ಟು. ಸೊ ಈಗ ಖಂಡಿತವಾಗಿ ಜನಗಳು ಏನ್ ಮಾಡ್ತಾರೆ, ನಿಮ್ಮ ಮೊರೆ ಹೋಗ್ತಾರೆ. ಸೊ ಏನ್ ಮಾಡ, ಏನು ನಿಮ್ಮ ಪೊಲೀಸ್ ಇಲಾಖೆಯಿಂದ ಅವರು ಏನು ನೆರವನ್ನು ನಿರೀಕ್ಷೆ ಮಾಡಬಹುದು? ಈಗ ಏನು ಗ್ರಾಹಕರು ಹಣವನ್ನು ಡ್ರಾ ಮಾಡ್ಕೊಳ್ಳೋಕೆ ಎ ಟಿ ಎಂ ಸೆಂಟ್ರಿಗೆ ಹೋಗ್ತಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಬರೋದಕ್ಕಿಂತ ಮುಂಚೆ ಅವ್ರಿಗೆ ಮತ್ತೊಂದು ಒಂದು ನನ್ನ ಒಂದು ಸಣ್ಣ ಸಲಹೆ ಏನಂತ ಹೇಳಿದ್ರೆ, ಈಗ ಅವರು ಏನು ಹಣವನ್ನು ತೆಗೆದುಕೊಳ್ಳೋಕೆ ನಮ್ಮನ್ನು ಶ್ರೀಮತಿ ನಂದಿನಿಯವರು ಮತ್ತು ಲಕ್ಷ್ಮಣವರು ಹೋಗಿದ್ದರು. ಒಬ್ಬರು 10,000 ರೂಪಾಯಿ ಕಳ್ಕೊಂಡ್ರು, ಮತ್ತೊಬ್ಬರು 15,000 ರೂಪಾಯಿ ಕಳ್ಕೊಂಡ್ರು. ತುಂಬ ಮನೀಶ್ ಕುಮಾರ್ ಸಿಂಗ್ ಮತ್ತು ರಾಹುಲ್ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಭಾಳ ಸರಳವಾದಂಥ ಉಪಾಯದಿಂದ ಆ ಹಣವನ್ನು ಕಳ್ಳತನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಇವರು ಏನು ಗ್ರಾಹಕರು ಹೋದರು ತಮಗೆ ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ಕೋಡನ್ನು ಅವ್ರನ್ನ ಬಟನ್ನ ಪ್ರೆಸ್ ಮಾಡಿದರು, ಇದಾಯಿತು. ಅದಾದ ಮೇಲೆ ಕಡೆಗೆ ಎಂಟರ್ ಬಟನ್ನ ಪ್ರೆಸ್ ಮಾಡಬೇಕಾಗಿತ್ತು. ಪ್ರೆಸ್ ಮಾಡಿದಾಗ ಅದು ವರ್ಕ್ ಮಾಡಲಿಲ್ಲ. ಹೌದು. ಆಗ ಅವ್ರಿಗೆ ಗೊತ್ತಾಯಿತು, ಈಗ ಇದು ಏನು ತಮ್ಮ ಸೀಕ್ರೆಟ್ ನಂಬರ್ಗಳನ್ನ ಪ್ರೆಸ್ ಮಾಡಿದ್ರು, ಬಟನ್ಸ್ ಎಲ್ಲ ವರ್ಕ್ ಆಯಿತು, ಇದಾಯಿತು. ಇದು ಯಾಕೆ ಆಗಲಿಲ್ಲ ಅನ್ನೋದನ್ನ ಅವ್ರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು. ಅದು ಏನೋ ಟೆಕ್ನಿಕ್, ಅವ್ರು ಅಂದ್ಕೊಂಡ್ರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇರಬೇಕು ಅಥವಾ ಏನು ಮಿಷಿನ್ ಪ್ರಾಬ್ಲಮ್ ಇದೆ ಅಂತ ಅಂದ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದರು. ಅದಾದ ತಕ್ಷಣ ಅವ್ರು ಅಲ್ಲೇ ಪಕ್ಕದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಇದ್ದರು. ಆ ಬ್ಯಾಂಕಿಗೆ ಹೋಗಿ ಹೀಗಾಗಿ ನಾನು ಈ ಥರ ಪ್ರಾಬ್ಲಮ್ ಆಗಿದೆ, ನಂದು ಹಣ ಬರ್ತಾ ಇಲ್ಲ ನೋಡಿ, ನಾನು ಬಟನ್ ಎಲ್ಲ ಪ್ರೆಸ್ ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತೇಳಿ ಅವ್ರನ್ನ ಒಂದು ಸಂಪರ್ಕ ಮಾಡಿದರೆ, ಅವ್ನು ಸಲಹೆ ಕೊಡಿದ್ರೆ ಬಹುಶಃ ಇಮಿಡಿಯೇಟ್ ಆಗಿ ಅವ್ರು ಬಂದು ಅದೋ ಅಂತ ಅನ್ಸುತ್ತೆ. ಅವ್ರು ಬಂದು ಯಾಕೆ ಏನಾಗಿದೆ ಚೆನ್ನಾಗಿತ್ತಲ್ಲ ಮೆಷಿನ್, ಯಾಕೆಂದರೆ ಪ್ರತಿದಿನ ಅವರು ಈ ಎ ಟಿ ಎಮ್ಮು ಏನು ಯಂತ್ರ ಇದೆ ಆ ಯಂತ್ರ ವರ್ಕ್ ಮಾಡ್ತಾ ಇದೆಯೋ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಗಮನಕ್ಕೆ ಬಂದಿರ್ತದೆ. ಮಾಡದೆ ಸರಿಯಾಗಿ ವರ್ಕ್ ಮಾಡದೇ ಹೋದರೆ ಅದು ಆಗ್ತಾ ಇಲ್ಲ ಅನ್ನೋದನ್ನು ಕೂಡ ಯಾರಾದರೂ ಗ್ರಾಹಕರು ತಿಳಿಸ್ತಾರೆ, ಅದು ಅವ್ರಿಗೆ ಗಮನಕ್ಕೆ ಬಂದೇ ಬರ್ತದೆ. ಇವು ಅಂಥ ಸಂದರ್ಭದಲ್ಲಿ ತಕ್ಷಣ ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಸಂಪರ್ಕ ಮಾಡಬೇಕಾಗಿತ್ತು ಅನಿಸ್ತದೆ. ಆಯಿತು, ಅದು ಆಯಿತು, ಮಾಡೋಕ್ಕೆ ಆಗಲಿಲ್ಲ. ಇವರು ಇದಾದ ಮೇಲೆ ಮತ್ತೆ ಈಗ ಈ ಹಣವನ್ನು ಕಳ್ಕೊಂಡ ತಕ್ಷಣ ಅವ್ರಿಗೆ ಅವ್ರು ಗೊತ್ತಾಗೋದಿಲ್ಲ. ಈಗ ಹೇಳಿದರು, ನಾನು ಲಕ್ಷ್ಮಣ್ ಅವ್ರಿಗೆ ಕೇಳಿಕೊಂಡೆ, 27ನೇ ತಾರೀಕು ಅವ್ರು ಏನು ಹೋಗಿದ್ರು, ಹೋಗಿ ಹಣವನ್ನು ತಗೊಳೋಕ್ಕೆ ಪ್ರಯತ್ನ ಮಾಡಿದರು, ಅದು ಎಂಟರ್ ಬಟನ್ ಪ್ರೆಸ್ ಆಗಲಿಲ್ಲ. ಯಾಕೆಂತ ಹೇಳಿದ್ರೆ ಮನೀಶ್ ಕುಮಾರ್ ಸಿಂಗು ಅಲ್ಲಿ ಅವ್ನ ಚಮತ್ಕಾರದಿಂದ ಬೆಂಕಿ ಕಡ್ಡಿನ ಅಲ್ಲಿ ಇನ್ಸರ್ಟ್ ಮಾಡಿ ಅದನ್ನು ಕಾಯ್ತಾ ಇದ್ದೆ, ಹಾಗಾಗಿ ಆ ಬಟನ್ನು ಪ್ರೆಸ್ ಆಗಲಿಲ್ಲ, ಕೆಲಸ ಮಾಡಲಿಲ್ಲ. ಆಗ ಆ ಸಂದರ್ಭದಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಮತ್ತೆ 3ನೇ ತಾರೀಕು ಹೋಗಿದ್ದಾರೆ ಅವರು ಹಣ ಡ್ರಾ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಾಗಿದೆ 10,000 ರೂಪಾಯಿ ನನ್ನ ಹಣ ಹೋಗಿದೆ ಅಂತ. ಈಗ ಅದಕ್ಕಿಂತ ಮುಂಚೆ ಅವರು ಈಗ ಬ್ಯಾಂಕ್ನವರು ಸಂಪರ್ಕ ಮಾಡಿಲ್ಲ, ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅವರು ಸಂಪರ್ಕ ಮಾಡಿದ್ದಾರೆ. ಯಾಕೆಂತೇಳಿದ್ರೆ ಆ ಹಣ ಹೋಗಿದ್ದೇ ಗೊತ್ತಾಗಿಲ್ಲ. ಸಹಜ ಅಲ್ವಾ ಸರ್, ನಾವು ನೀವೇನೆ ಬ್ಯಾಂಕ್ ಹೋಗ್ತೀವಿ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ನಾವು ಬಂದ್ಬಿಡ್ತೀವಿ. ನಾವು ಇಮಿಡಿಯೇಟ್ ಆಗಿ ನಮ್ಮ ಮನಸ್ಸಿಗೆ ಇವೆಲ್ಲ ಬರಲ್ಲ, ಯಾರೋ ಒಬ್ಬ ವ್ಯಕ್ತಿ ಬರ್ತಾನೆ, ಮ್ಯಾಚ್ ಸ್ಟಿಕ್ ಹಾಕ್ತಾನೆ, ನಮ್ದು ಹೌ ಕ್ಯಾನ್ ವಿ ಇಮ್ಯಾಜಿನ್, ಸಾಧ್ಯನೇ ಇಲ್ಲ. ಆಯ್ತು, ತಕ್ಷಣ 3ನೇ ತಾರೀಕು ಅದು ಬಹಳ ಸಂತೋಷ. 3ನೇ ತಾರೀಕು ಅವ್ರು ಗೊತ್ತಾದ ತಕ್ಷಣ ತನ್ನ ಹಣ ಯಾರೋ ಡ್ರಾ ಮಾಡ್ಕೊಂಡಿದ್ದಾರೆ ಗೊತ್ತಾದ ತಕ್ಷಣ ಬ್ಯಾಂಕ್ನವ್ರನ್ನು ಸಂಪರ್ಕ ಮಾಡಿದ್ದಾರೆ, ನಮ್ಮನ್ನು ಸಂಪರ್ಕ ಮಾಡಿದರು. ಬಂದ ತಕ್ಷಣ ನಮ್ಮ ಅಧಿಕಾರಿಗಳು ಭಾಳ ಆದಷ್ಟು ಬೇಗ ಅದನ್ನು ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ, ಅದನ್ನು ತನಿಖೆ ನಡೆಸಿದ್ದಾರೆ. ಮತ್ತು ಅಲ್ಲಿ ವಾಚ್ ಇಟ್ಟಿದ್ರು, ನಮ್ಮ ಏನು ಈ ಎ ಟಿ ಎಮ್ ಸೆಂಟ್ರ್ ಇದೆ ಕಾವೇರಿ ಭವನದಲ್ಲಿರ್ತಕ್ಕಂಥ ಎಸ್ ಪಿ ಎಮ್ ಬ್ಯಾಂಕ್ ಎ ಟಿ ಎಮ್ ಇದು ಸಂಬಂಧಪಟ್ಟಿದ್ದು, ಅಲ್ಲಿ ಇವರು ಯಾರು ಯಾಕೆಂದರೆ ಇಂಥ ಏನು ಕಳ್ಳತನ ಈ ಹಣವನ್ನು ಈ ರೀತಿ ಡ್ರಾ ಮಾಡ್ತಕ್ಕಂಥದ್ದು ಪ್ರಸಂಗಗಳು ಎಲ್ಲೂ ಕೂಡ ನಡೆದಿರಲಿಲ್ಲ. ನಮಗೆ ಗೊತ್ತಾಗ ಬೆಂಗಳೂರು ನಗರದಲ್ಲಿ ಈ ಮೇಡಮ್ ಅವರು, ಶುಭಮಂಗಳ ಮೇಡಮ್ ಅವರು ಹೇಳಿದ್ದು ಗೊತ್ತಾಯಿತು, ಜಾರ್ಖಂಡ್ನಲ್ಲಿ ಮತ್ತು ಜೈಪುರದಲ್ಲಿ ಈ ಥರ ಘಟನೆಗಳಾಗಿದೆ ಅಂತ. ಬಟ್ ಈ ಕಡೆ ಬೆಂಗಳೂರು ನಗರದಲ್ಲಿ ಇಲ್ಲಿ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಆಗಿದ್ದಂಥ ಒಂದು ಘಟನೆಗಳು ಯಾವುದೂ ಇರಲಿಲ್ಲ. ಹಾಗಾಗಿ ನಮ್ಮ ಅಧಿಕಾರಿಗಳು ಅವರು ಕಂಪ್ಲೇಂಟನ್ನು ತೆಗೆದುಕೊಂಡ್ರು, ಮತ್ತು ಫಿರ್ಯಾದಿನ ತೆಗೆದುಕೊಂಡು ತನಿಖೆನ ಆದಷ್ಟು ಬೇಗ ಪ್ರಾರಂಭ ಮಾಡಿದರು. ಮತ್ತೆ ಅಲ್ಲ ಸ್ಥಳಕ್ಕೆ ಹೋಗಿ ಆ ಸಿ ಸಿ ಟಿ ವಿ ಅಳವಡಿಸಿದ್ರಲ್ಲ, ಆ ಸಿ ಸಿ ಟಿ ವಿ ಅಳವಡಿಸಿದ್ರೆ ಆ ಸಿ ಸಿ ಟಿ ವಿಯಿಂದ ಅದನ್ನು ರೆಕಾರ್ಡನ್ನು ಸಂಗ್ರಹ ಮಾಡಿಕೊಂಡ್ರು. ಆಗ ಗೊತ್ತಾಯಿತು, ಈಗ ಒಬ್ಬ ವ್ಯಕ್ತಿ ಈ ರೀತಿ ಬಂದು ಅವತ್ತು ಇಷ್ಟೆಲ್ಲ ಏನೆಲ್ಲ ಕೆಲಸ ಮಾಡಿದ್ದಾರೆ. ಈಗ ವ್ಯಕ್ತಿಯನ್ನು ನೀವು ಬಂಧನ ಮಾಡಿದ್ರಿ, ಈಗ ಆತನಿಂದ ಏನಾದರೂ ದುಡ್ಡನ್ನು ವಸೂಲಿ ಮಾಡೋದಂತ ಏನಾದರೂ ಇಲ್ಲ? ಏನಾಗಿದೆ ಅಂದರೆ ಆಮೇಲೆ ಅವನು ಇವನ ಜೊತೆಯಲ್ಲಿ ಇವನು ಮನೀಶ್ ಕುಮಾರ್ ಸಿಂಗ್ ಏನಿದ್ದಾನೆ, ಇವನ ಜೊತೆಯಲ್ಲಿ ಅವತ್ತು ರಾಹುಲ್ ಅಂತ ಇನ್ನೊಬ್ಬ ವ್ಯಕ್ತಿ ಭೇಟಿಯಾಗಿದ್ದಾನೆ. ಆ ರಾಹುಲ್ ನಮಗೆ ಸಿಕ್ಕಿಲ್ಲ, ಅವನೊಬ್ಬ ಮತ್ತೊಬ್ಬ ಆರೋಪಿ. ಅವನು ಕೂಡ ಅವನ ಬಗ್ಗೆ ಇವನು ಸರಿಯಾಗಿ ಹೇಳ್ತಾ ಇಲ್ಲ. ಅವನು ಉತ್ತರ ಭಾರತ
ಭಾರತದ ಕಡೆಯವನು, ಅವನು ನಾರ್ತ್ ಕಡೆಯವನು, ರಾಹುಲ್ ಅಲ್ಲೇ ನನಗೆ ಭೇಟಿಯಾಗಿದ್ದು ಅಂತ ಹೇಳ್ತಾರೆ. ಅವನು ಇವನು ಇಬ್ಬರು ಸೇರಿ ಇದನ್ನು ಮಾಡಿದ್ದಾರೆ. ಒಬ್ಬ ನಾನು ಇವನು ಹೇಳ್ತಾನೆ ನಾನು 15,000 ತಗೊಂಡೆ, ಅವನು 10,000 ತಗೊಂಡ, ಅವನು 15,000 ತಗೊಂಡ, ನಾನು 10,000 ತಗೊಂಡೆ ಅಂತ ಇವನು ಹೇಳ್ತಾ ಇದ್ದಾನೆ. ಹೀಗಾಗಿ ಅವನು ಸಿಕ್ಕ ಮೇಲೆ ನಮ್ಗೆ ಇನ್ನು ಹೆಚ್ಚಿನ ವಿವರಗಳು. ಶುಭಮಂಗಳ ಅವರ, ಈಗ ಜನಗಳಿಗೆ ಬೇಕಾಗಿರತಕ್ಕಂಥ ವಿಚಾರ ಅಂದರೆ ಇದೆಲ್ಲ ಈಗ ನಡೆದಿರ್ತಕ್ಕಂಥ ಇವೆಲ್ಲ ಒಂದು ಎಕ್ಸಾಂಪಲ್ ಆಗಿ ನಾವು ಇಟ್ಕೊಳ್ಳೋದಾದರೆ, ನಾವು ಸೇಫಾಗಿ ATMಗೆ ಹೋಗಿ ನಮ್ಮ ಹಣವನ್ನು ನಾವು ತೆಗೆದುಕೊಂಡು ವಾಪಸ್ಸು ಸೇಫಾಗಿ ಬರಬೇಕು, ನಮ್ಮ ಅಕೌಂಟ್ ಸೇಫಾಗಿರಬೇಕು ಅಂದರೆ ಜನಸಾಮಾನ್ಯರು ಏನೇನು ಕ್ರಮವನ್ನು ತೊಗೊಳ್ಬೇಕು ಅಂದರೆ ಏನು ಎಚ್ಚರಿಕೆ ತೊಗೊಳ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ? ಖಂಡಿತವಾಗ್ಲೂ ಇದರಲ್ಲಿ ಬಹಳಷ್ಟು ಸ್ಟೆಪ್ಸ್ನ ನಾವೇ ತೊಗೊಳ್ಬೇಕು. ಏಕೆಂದರೆ ಬ್ಯಾಂಕ್ನವ್ರು ಹೇಳೋದಾಗಲಿ ಬೇರೆಯವ್ರು ಹೇಳೋದಾಗಲಿ, ಕಡೆಯದಾಗಿ ಅದು ನಮ್ಮ ದುಡ್ಡು, ನಮ್ಮ ದುಡ್ಡು. ನಾವು ಏನೇ ಇದ್ರೂ ನಾವು ಒಂದು ಪರ್ಸಲ್ ಇಟ್ಕೊಂಡ್ರು ಅದಕ್ಕೊಂದು ಲಾಕ್ ಮಾಡ್ತೀವಿ. ಏನೇ ಮಾಡಿದ್ರೂ ಎಲ್ಲನ ಹೋಗ್ಬೇಕಾದ್ರೆ ಸ್ನೇಹಿತರಿಗೆ ಕೊಟ್ಟು ಹೋಗ್ತೀವಿ, ಇಟ್ಕೊಂಡಿರು ನಾನು ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಂತ. ಆ ಕೈಯಲ್ಲಿರೋ ದುಡ್ಡಿಗೆ ಅಷ್ಟೊಂದು ನಾವು ಇಂಪಾರ್ಟೆನ್ಸ್ ಕೊಡಬೇಕಾದ್ರೆ, ಕಾರ್ಡ್ಗಳಿಗೆ ಮತ್ತು ಅದರ ಟ್ರಾನ್ಸಾಕ್ಷನ್ ಬಗ್ಗೆನೂ ಇಂಪಾರ್ಟೆನ್ಸ್ ಕೊಡಲೇಬೇಕು. ATMಗೆ ಹೋಗಬೇಕಾದ್ರೆ ಮೊದಲನೇದಾಗಿ ATM ಎಲ್ಲಿದೆ, ಅದು ಯಾವುದಾದ್ರೂ ಮೂಲೆಯಲ್ಲಿದೆಯಾ, ಅಲ್ಲಿ ಲೈಟ್ ಜಾಸ್ತಿ ಇಲ್ವಾ, ಯಾಕೆಂದರೆ ಲೈಟ್ ಇಲ್ಲ ಅಂದರೆ ಅದರಲ್ಲಿರುವಂಥ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ, ಆದಷ್ಟು ಚಾನ್ಸಸ್ ತೊಗೊಳ್ಳೋದು ಬೇಕಾಗಿಲ್ಲ, ಅಲ್ಲಿ ಹೋಗಿ ಟ್ರಾನ್ಸಾಕ್ಷನ್ ಮಾಡೋದು ಬೇಕಾಗಿಲ್ಲ. ಮತ್ತು ಅಲ್ಲಿ CCTV ಇಲ್ವಾ, CCTV ಇಲ್ಲ ಅಂದರೆ ಖಂಡಿತ ನೀವು ಬ್ಯಾಂಕ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು, ಯಾಕೆಂದರೆ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಿಮ್ಮ ಬ್ಯಾಂಕ್ ಅದು, ನಿಮ್ಮ ದುಡ್ಡು ಇಡ್ತಾರದು, ಹೋಗಿ ಕೇಳಿ ಯಾಕೆ CCTV ಇಲ್ಲ. ಸೆಕ್ಯೂರಿಟಿ ಇಲ್ವಾ, ಅಲ್ಲೊಬ್ಬ ಮನುಷ್ಯ ನಿಂತಿಲ್ಲ, ಸೆಕ್ಯೂರಿಟಿ ಅವನು ಗಾರ್ಡ್ ಮಾಡ್ತಾ ಇಲ್ಲ ಅಂದರೆ ಖಂಡಿತ ಹೋಗಿ ಕಂಪ್ಲೇಂಟ್ ಮಾಡಿ, ನಿಮ್ಮ ದುಡ್ಡದು, ಕೇಳಿ ಸೆಕ್ಯೂರಿಟಿ ಅವನು ಯಾಕಿಲ್ಲ ಅಂತ. ಇಲ್ಲ ಪ್ರತಿ ಸತಿ ಬ್ಯಾಂಕ್ ಹೋದಾಗ ಕೇಳಿ ಸೆಕ್ಯೂರಿಟಿ ಅವನಿಗೆ ಏನೇನು ಟ್ರೈನಿಂಗ್ ಮಾಡಿದ್ದೀರಾ. ಸೆಕ್ಯೂರಿಟಿ ಅವನಿಗೆ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಬೇಕಾಗಿಲ್ಲ, ಖಂಡಿತವಾಗ್ಲೂ ನೆಸೆಸಿಟಿ ಇಲ್ಲ, ಆದರೆ ಬೇಸಿಕ್ ಟ್ರೈನಿಂಗ್ ಬೇಕೇ ಬೇಕು. ಬ್ಯಾಂಕ್ ಅವರು ತಿಂಗಳಿಗೋ ಅಥವಾ 2 ತಿಂಗಳಿಗೋ ಒಂದ್ಸತಿ ಎಲ್ಲ ಸೆಕ್ಯೂರಿಟಿ ಅವ್ರನ್ನು ATM ಸೆಕ್ಯೂರಿಟಿ ಅವ್ರನ್ನ ಕೂರಿಸಿ ಒಂದು ಟ್ರೈನಿಂಗ್ ಮಾಡಬೇಕು. ಏನು ಅಂದರೆ ಒಬ್ಬ ಮನುಷ್ಯ ಬಂದು ಹೋಗುವಾಗ ಯಾವ ಥರ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಮುಖ್ಯವಾಗಿ ಗಮನಿಸಬೇಕಾಗಿರೋ ಅಂಶ ಏನು, ಆತ ಹೆಲ್ಮೆಟ್ ಹಾಕೊಂಡಿದ್ದಾನ, ಯಾವ್ದಾನ ಮೊಬೈಲ್ ಇಟ್ಕೊಂಡು ಏನಾರ ಕ್ಯಾಪ್ಚರ್ ಮಾಡ್ತಾ ಇದ್ದಾನ, ಅಥವಾ ಏನಾರ ವಸ್ತು ಕೈಯಲ್ಲಿ ಹಿಡ್ಕೊಂಡು ATM ಒಳಗಡೆ ಬರ್ತಾ ಇದ್ದಾನ, ಟ್ರಾನ್ಸಾಕ್ಷನ್ ಏನು ಮಾಡ್ತಾ ಇದ್ದಾನೆ. ಅಲ್ಲಿ ಪಾಯಿಂಟ್ ಅಂತ ಹಾಕಿರ್ತಾರೆ, ಅಂದರೆ ಒಂದು ಲೈನ್ ಎಳೆದಿರ್ತಾರೆ, ಇದ್ರ ಹಿಂದೆಗಡೆ ಒಬ್ಬ ಮನುಷ್ಯ ನಿಂತ್ಕೋಬೇಕು, ಯಾಕೆಂದ್ರೆ ಇನ್ನೊಬ್ಬರು ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ಬೇಕಾರೆ ಅದನ್ನು ದಾಟಿ ಮುಂದಕ್ಕೆ ಹೋಗಬಾರ್ದು, ಯಾಕೆಂದರೆ ಶೋಲ್ಡರ್ ಸರ್ಫಿಂಗ್ ಅಂತ ಕರಿತೀವಿ, ಅಂದರೆ ಅವನನ್ನು ಅವನಿಗೆ ಗೊತ್ತಾಗ್ದಂಗೆ ಅವನ ಪಿನ್ಗಳನ್ನ ವಾಚ್ ಮಾಡೋದಕ್ಕೆ ಶೋಲ್ಡರ್ ಸರ್ಫಿಂಗ್ ಅಂತ ಕರೀತಾರೆ. ಅದನ್ನ ಏನಾರ ಮಾಡ್ತಾ ಇದ್ದಾನ, ಅಥವಾ ಅನುಮಾನದಿಂದ ಯಾವ್ದನ್ನ ವ್ಯಕ್ತಿ 2-3 ಸತಿ ATM ಒಳಗೆ ಹೋಗಿ ಬಂದು ಮಾಡ್ತಾ ಇದ್ದಾನ, ಅವ್ನು ಯಾಕೆ ಮಾಡ್ತಾ ಇದ್ದಾನೆ ಅಂದ್ರೆ ಸೆಕ್ಯೂರಿಟಿ ಹೋಗಿ ಕೇಳ್ಬೋದನ, ಯಾಕಪ್ಪ ಏನ್ ಬೇಕಾಗಿತ್ತು, ತುಂಬಾ ಡೌಟ್ಸ್ ಇದೆಯಾ, ಇಲ್ಲಿ ಹಾಟ್ಲೈನ್ ನಂಬರ್ ಇದೆ, ಅಲ್ಲಿ ಕಾಲ್ ಮಾಡು ಅಂತ ಹೇಳ್ಬೇಕು. ಮತ್ತೆ 24 ಗಂಟೆ ಕಸ್ಟಮರ್ ಕೇರ್ ಅವೈಲೇಬಲ್ ಇರಬೇಕು. ATM ಅಲ್ಲಿ ಏನಾರ ತೊಂದರೆ ಇದ್ರೆ ಇಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ನಂಬರ್ ಡಿಸ್ಪ್ಲೇ ಇರಬೇಕು. ಮತ್ತೆ ಪಾಂಪ್ಲೆಟ್ ಹೋಲ್ಡರ್ಸ್ ಅಂತ ನಾವ್ ಏನ್ ಕರಿತೀವಿ, ಅದು ATM ಮೆಷಿನ್ ತುಂಬಾ ಹತ್ತಿರದಲ್ಲಿದ್ರೆ ಅದರಲ್ಲಿ ಪಿನ್ ಹೋಲ್ ಕ್ಯಾಮ್ರಾ ಯೂಸ್ ಮಾಡೋ ಚಾನ್ಸಸ್ ಇದೆ. ಏನಿದು ಪಾಂಪ್ಲೆಟ್ ಮೆಂಬರ್? ಪಾಂಪ್ಲೆಟ್ ಹೋಲ್ಡರ್ಸ್ ಅಂದ್ರೆ ಒಂದು ಬಾಕ್ಸ್ ತರದನ್ನ ATM ಮೆಷಿನ್ ಪಕ್ಕದಲ್ಲಿ ನೇತ್ ಹಾಕಿರ್ತಾರೆ, ಅದರಲ್ಲಿ ಅಡ್ವರ್ಟೈಸ್ಮೆಂಟ್ಗೆ ಪಾಂಪ್ಲೆಟ್ ಗಳನ್ನ ಹಾಕಿರ್ತಾರೆ, ಅದರಲ್ಲಿ ಪಿನ್ ಹೋಲ್ ಕ್ಯಾಮ್ರಾ ಯೂಸ್ ಮಾಡೋ ಚಾನ್ಸಸ್ ಇದೆ. ಅಂದ್ರೆ ಆ ಪಿನ್ ಹೋಲ್ ಕ್ಯಾಮ್ರಾಗೆ ಎಷ್ಟು ಕೆಪಾಸಿಟಿ ಇರುತ್ತೆ ಅಂದ್ರೆ ಅದು ವೈರ್ಲೆಸ್ ಕ್ಯಾಮ್ರಾಗಳು, ಅದರಲ್ಲಿ ಕ್ಯಾಪ್ಚರ್ ಮಾಡಿ ಹೊರಗಡೆ ನಿಂತಿರುವಂತ ಕ್ರಿಮಿನಲ್ಗೆ ಅದರಲ್ಲಿರೋ ಡೇಟಾನೆಲ್ಲ ಟ್ರಾನ್ಸ್ಫರ್ ಮಾಡೋಷ್ಟು ಶಕ್ತಿ ಇರುತ್ತೆ ಅದಕ್ಕೆ. ಸೊ ಆ ತರದ ಏನಾರ ಇದ್ರೆ ದಯವಿಟ್ಟು ಕೇಳಿ, ಸೆಕ್ಯೂರಿಟಿನ ಕೇಳಿ, ನೀವು ಹಾಕಿದ್ದೀರಾ, ಯಾತಕ್ಕೆ ಬೇಕಿದ್ದಿಲ್ಲಿ, ಇಲ್ಲ ಸೆಕ್ಯೂರಿಟಿ ನನಗೆ ಗೊತ್ತಿಲ್ಲ ಅಂದ್ರೆ ಫೋನ್ ಮಾಡಿ ಬ್ಯಾಂಕಿಗೆ, ಯಾತಕ್ಕೆ ಬೇಕು ಈ ಪಾಂಪ್ಲೆಟ್ ಹೋಲ್ಡರ್, ನಾವು ಹೋಗ್ತಾ ಡೋರ್ ಹತ್ರ ಹಾಕಿ, ಇಲ್ಲ ಅಂದ್ರೆ ಪಕ್ಕದಲ್ಲಿರೋ ಗೋಡೆಗೆ ಹಾಕಿ, ಇಲ್ಲಿ ಯಾಕೆ ಬೇಕು ಅಂತ ಪ್ರಶ್ನೆ ಮಾಡಿ. ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡೋದಿಲ್ವೋ ಅಲ್ಲಿವರೆಗೂ ಎಚ್ಚೆತ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇದ್ರ ಜೊತೆಗೆ ನೀವು ಯಾವ್ದನ್ನ ATM ಅಲ್ಲಿ 4-5 ಜನ ಸುಮಾರು ಹೊತ್ತು ನಿಂತಿರೋದು ಅಥವಾ ಟ್ರಾನ್ಸಾಕ್ಷನ್ ಮಾಡದಿರೋ ಸುಮ್ಮನೆ ನಿಮಗೆ ಹೆಲ್ಪ್ ಮಾಡಕ್ ಮುಂದೆ ಬರೋದು ಬೇಕಾಗಿಲ್ಲ. ನಿಮಗೆ ಯಾರನ್ನ ಹೆಲ್ಪ್ ಮಾಡ್ತೀವಿ ಅಂತ ಬಂದ್ರೆ ವಾಲಂಟಿಯರ್ ಆಗಿ ಹೇಳಿ, ನಮಗೆ ಗೊತ್ತಿಲ್ಲದಿದ್ರೆ ಉಪಯೋಗಿಸಲ್ಲ, ನೀವು ಹೆಲ್ಪ್ ಮಾಡೋದು ಬೇಡ ಅಂತ ಹೇಳಿ. ಅಕಸ್ಮಾತ್ ನಿಮಗೆ ATM ಕಾರ್ಡ್ ಉಪಯೋಗಿಸಕ್ ಬರಲ್ಲ, ಹಾಗಿದ್ದಾಗ ಚಾನ್ಸ್ ತಗೊಳ್ಳೇಬೇಡಿ ಉಪಯೋಗಿಸೋದನ್ನ. ಬ್ಯಾಂಕಿಗೆ ಹೋಗಿ ಚಲನ್ ಯೂಸ್ ಮಾಡಿ ದುಡ್ಡು ತಗೊಂಡು ಬನ್ನಿ. ಅಲ್ಲ, ಇಂಥ ಘಟನೆಗಳು ನಡೆದಿವೆ, ನಾನೇ ಅದಕ್ಕೆ ಉದಾಹರಣೆ. ಹಳ್ಳಿಯವರು ಕಾರ್ಡ್ ಇಟ್ಕೊಂಡು ನಿಂತಿರ್ತಾರೆ ಒಳಗಡೆ, ಯಾರು ಬರ್ತಾರೆ ಒಂದ್ ಸ್ವಲ್ಪ ದುಡ್ಡು ತೆಕ್ಕೊಡಿ ಅಂತ ಕಾರ್ಡ್ ಹೇಳ್ತಾರೆ, ಕಾರ್ಡ್ ನಂಬರ್ನು ಹೇಳ್ಬಿಡ್ತಾರೆ, ಪಿನ್ ನಂಬರ್ ಹೇಳ್ತಾರೆ, ದುಡ್ಡು ತೆಕ್ಕೊಡಿ ಅಂತ. ಹೌದು, ಅವ್ರು ಗೊತ್ತಿದ್ದೋ ಗೊತ್ತಿಲ್ದೇನೋ ಮಾಡ್ತಾರೆ, ಆದ್ರೆ ನಡೆದಿರ್ತಕ್ಕಂಥದ್ದು ನಿಜ ಇತರ. ಹೌದು, ಆ ತರ ಇದ್ದಾಗ ದಯವಿಟ್ಟು ನೀವು, ಅವ್ರು ಹೇಳ್ತಾರೆ ಈ ವಯಸ್ಸಾದವ್ರು ಇರ್ತಾರೆ, ಅಯ್ಯೋ ನನ್ನ ಮೊಮ್ಮಗನ ಫ್ರೆಂಡ್ ಅಂತೆ ಅವನು, ಅವನು ತಂದ್ಕೊಡ್ತಾನೆ, ಅದೆಲ್ಲ ಬೇಡ. ಆ ತರ ಇದ್ದಾಗ ವಯಸ್ಸಾದವ್ರು ಆತರ ಉಪಯೋಗಿಸ್ಬೇಕಾದ್ರೆ ಚೆಕ್ ಬರ್ದ್ ಕಳಿಸಿ, ಇಂಥವ್ರು ತಂದ್ಕೊಡ್ಬೇಕು. ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ಬಹಳ ಆಶ್ಚರ್ಯ ಆಗ್ಬೋದು, ಎಜುಕೇಟೆಡ್ ಇಲಿಟ್ರೇಟ್ಸ್ ಅಂತಾರೆ ಅಂತ ಅವ್ರಿಗೆ ಅನ್ಸುತ್ತೆ ನನಗೇನು. ಆಫೀಸ್, ಒಂದು ಆಫೀಸ್ನಲ್ಲಿ ಒಂದು 10 ಜನ ಕೆಲಸ ಮಾಡ್ತಾ ಇರ್ತಾರೆ, ಅವತ್ತು ಸಂಬಳ ಆಗಿರುತ್ತೆ, ಆಫೀಸಿಂದ ಸ್ವಲ್ಪ ದೂರದಲ್ಲಿ ATM ಇರುತ್ತೆ, ಎಲ್ರಿಗೂ ದುಡ್ಡು ಬೇಕಾಗಿರುತ್ತೆ, ಎಲ್ಲರೂ ಆಫೀಸ್ ಬಿಟ್ಟು ಹೋಗೋಕ್ಕಾಗಲ್ಲಲ್ವಾ, 10 ಕಾರ್ಡನ್ನು ಒಬ್ಬನು ಕೊಡ್ತಾರೆ ಫ್ರೆಂಡ್ ಕೊಲೀಗ್ಗೆ, ಏ ಎಲ್ರದ್ದು ತಂದ್ಬಿಡಪ್ಪ ಅಂತ.
ಇದೇ ಅಪಾಯಕ್ಕೆ ಆಹ್ವಾನ ಕೊಟ್ಟಂಗೆ ಅಂತ ನನ್ಗನ್ಸುತ್ತೆ. ನೀವೇನು ಹೇಳ್ತೀರಾ? ಖಂಡಿತವಾಗ್ಲೂ ಹೌದು. ಯಾಕೆಂದ್ರೆ ನಾನೀಗ ಹೇಳ್ದಂಗೆ ಎ ಟಿ ಎಮ್ ಅಲ್ಲಿ ಈ ಟೂತ್ ಪಿಕ್ ಹಾಕೋದು ಒಂದು ವಿಧಾನ ಆದ್ರೆ, ಎ ಟಿ ಎಂ ಕೀಪ್ಯಾಡ್ ಏನಿದೆ ಅದಕ್ಕೆ ಅಡಿಷನಲ್ ಕೀಪ್ಯಾಡ್ ಆಡ್ ಮಾಡಿರ್ತಾರೆ. ಅಂದ್ರೆ ನೋಡಕ್ಕೆ ಅದು ಕೀಪ್ಯಾಡ್ ತರಾನೇ ಇರುತ್ತೆ. ನೀವು ಬಟನ್ ಒತ್ತಿದಾಗ ಒಂದ್ಸತಿ ಆರ್ಟಿಫಿಷಿಯಲ್ ಆಗಿ ಮೇಲ್ಗಡೆ ಏನ್ ಹಾಕಿರ್ತಾರೋ ಡೂಪ್ಲಿಕೇಟ್ ಕೀಪ್ಯಾಡ್ ಅದ್ರಮೇಲೆ ಹೋಗುತ್ತೆ, ಎರಡನೇ ಸತಿ ಒರಿಜಿನಲ್ ಹೋಗುತ್ತೆ. ಅವ್ನು ಇಡೀ ಕೀಪ್ಯಾಡ್ ಎತ್ಕೊಂಡ್ರೆ ಅದ್ರಲ್ಲಿ ಎಲ್ಲಾ ಡೇಟಾನೂ ಸಿಗುತ್ತೆ ಅವ್ನಿಗೆ. ಆಮೇಲೆ ಸ್ಕಿಮ್ಮರ್ಸ್ ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ನೀವು ಕಾರ್ಡ್ ಎಲ್ಲಿ ಇನ್ಸರ್ಟ್ ಮಾಡ್ತಿರೋ ಅದನ್ನ ಕಾರ್ಡ್ ಇನ್ಸರ್ಟಿಂಗ್ ಸ್ಲಾಟ್ ಅಂತ ಕರಿತೀವಿ. ಅದಕ್ಕೆ ಅಡಿಷನಲ್ ಇನ್ನೊಂದು ಬಾಕ್ಸ್ ಹಾಕ್ತಾರೆ, ಆ ಬಾಕ್ಸ್ ಅನ್ನ ನಾವು ಸ್ಕಿಮ್ಮರ್ ಅಂತ ಕರಿತೀವಿ. ಕಾರ್ಡ್ ಎರಡು ಅದ್ರೊಳಗಡೆ ಹಾಕಿದ ತಕ್ಷಣ ಎರಡು ಬಾಕ್ಸ್ ಅಲ್ಲಿ ಒಳಗಡೆ ಹೋಗುತ್ತೆ. ಸೊ ಅದ್ರಲ್ಲಿರೋ ಮ್ಯಾಗ್ನೆಟಿಕ್ ಡೇಟಾ ಎರಡೂ ಕಡೆ ಕಲೆಕ್ಟ್ ಆಗುತ್ತೆ, ಎರಡು ಕಡೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಏನ್ ಮಾಡ್ತಾನೆ ಕ್ರಿಮಿನಲ್, ನಿಮ್ದೆಲ್ಲ ಟ್ರಾನ್ಸಾಕ್ಷನ್ ಒಂದ್ ಮೂರ್ನಾಲ್ಕು ಜನ ಬಂದು ಹೋದ್ಮೇಲೆ ಆ ಸ್ಲಾಟ್ ಅನ್ನ ತೆಕ್ಕೊಂಡು ಅವನು ಮನೆಗೆ ಹೋಗೋ ಅಥವಾ ಅವ್ನು ಎಲ್ಲಿ ಡೆಸ್ಟಿನೇಷನ್ ಇದೆಯೋ ಅಲ್ಲಿ ಕಂಪ್ಯೂಟರ್ಗೆ ಅಳವಡಿಸಿ ಅದನ್ನ ಅದರಲ್ಲಿರೋ ಡೇಟಾನೆಲ್ಲ ತೆಕ್ಕೊಂಡು ಇನ್ನೊಂದು ಡೂಪ್ಲಿಕೇಟ್ ಕಾರ್ಡ್ ಮಾಡ್ಕೊತಾರೆ. ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಇರುತ್ತಾ ಅಲ್ಲೇ, ಸೆಕ್ಯೂರಿಟಿ ಅವ್ರು ಬಿಡ್ತಾರ ಅಲೋ ಮಾಡ್ತಾರೆ? ಅದಕ್ಕೋಸ್ಕರನೇ ನಾನು ಕೇಳ್ತಾ ಇರೋದು, ಬ್ಯಾಂಕ್ ಅವರು ಯಾಕೆ ಟ್ರೈನಿಂಗ್ ಕೊಡ್ತಾ ಇಲ್ಲ ಸೆಕ್ಯೂರಿಟಿ ಅವರಿಗೆ? ಅವ್ರ ಕೈಯಲ್ಲಿ ಯಾರಾದರೂ ಒಬ್ರು ಏನಾರ ಹಿಡ್ಕೊಂಡು ಒಳಗಡೆ ಬರ್ತಿದ್ದಾರೆ ಅಂದ್ರೆ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? ಅಲ್ಲ, ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಸೆಕ್ಯೂರಿಟಿಗಳು ಎ ಟಿ ಎಂ ಒಳಗೆ ಕೂತ್ಕೊಳ್ಳೋದೇ ಅಪರೂಪ, ಹೊರಗಡೆ ಚೇರ್ ಹಾಕೊಂಡು ಕೂತಿರ್ತಾರೆ. ಅವ್ರ ಕೆಲಸ ಏನ್ ಗೊತ್ತಾ, ಅವ್ರು ಅನ್ಕೊಂಡಿರೋದು ಅವ್ರ ಕೆಲಸ ಏನೋ, ಒಬ್ರಾದ್ಮೇಲೆ ಒಬ್ರನ್ನ ಬಿಡಬೇಕು. ಹೌದು, ಅಷ್ಟೇ ಅವ್ರು ಅನ್ಕೊಳ್ಳೋದು. ಒಳಗೆ ಏನ್ ನಡೆಯುತ್ತೆ ಏನಾದ್ರೆ ಬುಲ್ಶಿಟ್ ಅವೆಲ್ಲ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ, ಕ್ಯೂನಲ್ಲಿ ಹೋಗಿ ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೋಸ್ಕರನೇ ನಾವು ಕೇಳ್ತಾ ಇರೋದು, ಬ್ಯಾಂಕ್ ಅವ್ರು ಯಾಕೆ ಟ್ರೈನಿಂಗ್ ಕೊಡಬಾರ್ದು? ಕಸ್ಟಮರ್ಸ್ಗೆ ಯಾಕೆ ಆರು ತಿಂಗಳಿಗೆ ಒಂದ್ಸತಿ ರೆಗ್ಯುಲರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕೊಡಬಾರ್ದು? ಅಂದ್ರೆ ಕಾರ್ಡ್ ಹೇಗೆ ಯೂಸ್ ಮಾಡೋದು, ಬಹುಶಃ ಸುಮಾರು ಜನ ಕಾರ್ಡ್ ಉಪಯೋಗಿಸೋದು ದಾರಿನೇ ಗೊತ್ತಿರಲ್ಲ, ಅದನ್ನ ಯಾರಿಂದನೋ ಯಾಕೆ ತಿಳ್ಕೋಬೇಕು? ಬ್ಯಾಂಕ್ ಅವರು ಇನಿಷಿಯೇಟ್ ತಗೊಳ್ಳಿ, ಯಾಕೆಂದ್ರೆ ಕಸ್ಟಮರ್ಸ್ಗೋಸ್ಕರ ಅವ್ರು ಕೆಲಸ ಮಾಡ್ತಾ ಇದಾರೆ, ಅವ್ರ ದುಡ್ಡನ್ನ ಇವ್ರು ಇಟ್ಕೊಳ್ತಾ ಇದಾರೆ, ಅವರಿಂದ ಸೇವೆನ ಪಡ್ಕೊಳ್ತಾ ಇದಾರೆ ಆ ಗ್ರಾಹಕರು, ಅವ್ರಿಗೆ ಯಾಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬಾರ್ದು? ಆಮೇಲೆ ಈ ಸೆಕ್ಯೂರಿಟಿ ಇನ್ನೊಂದು ಪ್ರಾಬ್ಲಮ್ ಇದೆ, ಸೆಕ್ಯೂರಿಟಿ ಅವ್ರು ಏನಾದ್ರು ಆಗಾಗ ಬದಲಾಗ್ತಾ ಇರ್ತಾರೆ. ಸೆಕ್ಯೂರಿಟಿ ಅವರು ಅವನ್ನ ಕಳ್ಸಿಕೊಡ್ತಾರೆ, ಅವನು ಅವನಿಗೇನಾದ್ರು ಇವ್ರು ತರಬೇತಿ ಕೊಡ್ತಾರೆ, ಕೊಟ್ಟು ಅವನು ಒಂದ್ ಎರಡು ದಿನ ಇರ್ಬೋದು, ಮೂರ್ ದಿನ, ಮತ್ತೆ ಇನ್ನೊಬ್ಬ ಅವ್ನ ಜಾಗತಾನೆ. ಈಗ ಅವನು ಸೆಕ್ಯೂರಿಟಿಯವರು ಮತ್ತೆ ಈ ಬ್ಯಾಂಕ್ನವರು ಎರಡು ಇವ್ರ ಎರಡು ಜನ ಒಟ್ಟಿಗೆ ಸೇರ್ಕೊಂಡು ಕೋಆರ್ಡಿನೇಟ್ ಮಾಡ್ಕೊಂಡು ಇವ್ರಿಗೆ ಒಂದು ತರಬೇತಿ ಕೊಡತಕ್ಕಂದು, ಮತ್ತೆ ಈ ತರಬೇತಿ ಆದವ್ರನ್ನೇ ಅಲ್ಲಿ ಎಷ್ಟು ಕೇಳಿಸ್ಕೊಂಡಿರ್ಬೋದು ನೀವು, ಎಷ್ಟೆಲ್ಲ ವಿಚಾರಗಳಿದೆ ನಮ್ಗೆ ಗೊತ್ತೇ ಇರಲ್ಲ. ಅರ್ಜೆಂಟಾಗಿ ದುಡ್ಡು ಬೇಕಾಗಿರುತ್ತೆ, ಹೋಗ್ತೀವಿ ಕಾರ್ಡ್ ಹಾಕ್ತೀವಿ ದುಡ್ಡು ಎತ್ಕೊಂಬಂದ್ಬಿಡ್ತೀವಿ. ಆದರೆ ಇಷ್ಟೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ, ಯಾಕಂದರೆ ನಮ್ಮ ಹಣ ಅಂತಕ್ಕಂಥದ್ದು ಅದು ನಾವು ಕಷ್ಟಪಟ್ಟು ದುಡ್ದಂತಹ ಹಣ, ಅದನ್ನು ಸೇಫ್ ಗಾರ್ಡ್ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯನೇ. ಇದ್ರ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮುಂದುವರಿಸೋಣ, ಅದಕ್ಕೂ ಮುನ್ನ ಮತ್ತೊಂದು ಬ್ರೇಕ್.